ನಮಸ್ಕಾರ ಟಿವಿ 2 ಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿವರ ಆನೇಕಲ್ ಕ್ಷೇತ್ರದ ಸಜ್ಜಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಸರೆ ಯೋಜನೆ ಅಡಿಯಲ್ಲಿ ಬಡವರಿಗೆ ನೀಡಬೇಕಾದ ಜಾಗವನ್ನು ಸಿರಿವಂತರಿಗೆ ಕೊಟ್ಟಿದ್ದಾರೆ ಎಂದು ಪಂಚಾಯಿತಿ ಸದಸ್ಯರು ಅಧಿಕಾರಿಗಳ ಬಗ್ಗೆ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್ ಆಕ್ರೋಶ ವ್ಯಕ್ತಪಡಿಸಿದರು ಮಂಜುನಾಥ್ ಮಾತನಾಡಿ ನಮ್ಮ ಹೋರಾಟ ಬಡವರ ಪರ ನ್ಯಾಯದ ಪರ ಎಂದು ಹೇಳಿದರು ಪಂಚಾಯಿತಿ ಸದಸ್ಯರು ಸ್ಥಳೀಯ ಮುಖಂಡರು ಭಾಗವಹಿಸಿದರು ग्राम पंचायती वसति रहित फलानुभव निवेशन रहित फलानुभव ग्राम पंचायती निवेशन बदकसुगे अर्जी को ना मुदे ग्राम सभे निगदिपड़ा ग्राम सभी अनुमोदन तक मेलाधिकारी बरदू आ जमीन आवश्यकता हूक इवरी निवेशन को ना मनते अंत नानी अर्जी तक अर्जी ना सरकार कल ग्राम सभा ग्राम सभी अनुमोदन तक मेलाधिकारी कल नूरार अर्जी सर्जापुर ग्राम पंचायती पीडीओ आगे अभिवृद्धि अधिकारी इवत अर्जी सल्सर ऐन की अर्जी सल्सारे अरे सड़न इवर को अरे मोन्े रीसेंटी सर्जापुर ग्राम पंचायती संबंध पट नूर मूवते सर्वे नंबर 438 हद्द सैट उद्देश्यपूर्वक मन निर्मस्ता अद्वे नम सदस्य अदानगर सुमार नल्वत वर्ष सर्जापुर विद्यानगर अंत विद्यानगर बड़वण सह मैं अद्क सर्जापुर ग्राम पंचायतब रस्ते एटा बट अद्क संबंध दाखले यारगू दर्दी यारगू इला अद्क संबंध यारना अधिकारी हिड़ू अद्क नैन टेन हाँ मत टैक् खाते मोड़ो टैक्स कटको यादूटी सरकारी जगह अद्वरी मोड़ो अदान मन कटको अद्वान अदनू बेड़ अंत ना सरकारी अधिकारी हत्र ना वो वारदा प सततवा प्रयत्न सदस्य ना हत जन हूं जन सदस्य नम पार्थिब गणेश चिन्नम्मस्वामी रेणुकम्मब अरविंद रेड्डी अनिल कुमार एला सदस्य सततवा विजय कुमार इबू सततवा ना हत दिन ना सी ओ आगेब इओ आगेब मत पी डी ओ अधिकारी तहसील दंडाधिकारी एल हत्र होगी अर्जी को हद् मन कट्ता निर्मस्ता अदान सद्य के ತಾತ್ಕಾಲಿಕವಾಗಿ ನಿಲ್ಲಿಸಿರುತ್ತೀರ ನಾವು ಪ್ರಾಮಾಣಿಕವಾಗಿ ನಾವೆಲ್ಲ ಸದಸ್ಯರು ನಾವು ಅಧ್ಯಕ್ಷರನ್ನ ಮತ್ತು ಪಿಡಿಓ ಅವರನ್ನ ಕೇಳಿದ್ವಿ ಈಗಾಗಲೇ 53 ಅಕ್ಪತ್ರಗಳನ್ನು ನಾವು ಹಿಂದೆ ಹಂಚಿಕೆಯಾಗಿತ್ತು ಆದರೆ ಅವರು ಇವತ್ತು ಸಹ 13 ವರ್ಷಗಳಿಂದ ಪ್ರತಿ ಸಭೆಗಳಲ್ಲೂ ಸಹ ಆ ವಿಷಯವನ್ನ ಪ್ರಸ್ತಾಪ ಮಾಡ್ತಾನೆ ಇದ್ದಾರೆ ಬಂದು ಆದರೆ ನಾವು ಯಾವುದೇ ರೀತಿಯಲ್ಲಿ ಅದನ್ನ ಕಾಳಜಿಯನ್ನ ವಹಿಸದಂತದ್ದು ನಾವು ನಮ್ಮ ದುರದೃಷ್ಟಕರ ಅದರಿಂದ ನಾವು ಈ ಒಂದು ವಸ್ತಿ ಯಾರ್ಗ ನಾವು ನಿವೇಶನ ಹಂಚಿದ್ದಿ ಅವರಿಗೆ ಗುರುತು ಮಾಡಿ ಕೊಡುವಂತದ ಆಗಬೇಕು ಅಂತ ಹೇಳಿ ನಾವು ಹೇಳಿದಾಗ ನಾವು ಯಾರ್ಗೂ ಅವರಿಗೆ ನಿವೇಶನಗಳನ್ನು ಅಲ್ಲಿ ಹಂಚಿಕೆ ಮಾಡಲಿಲ್ಲ ನಾವು ಯಾರ್ಗೂ ಅಲ್ಲಿ ನಿವೇಶನವನ್ನು ಕಟ್ಟಿಕೊಳ್ಳಕ್ಕೆ ಹೇಳಿಲ್ಲ ಆದರೂ ಕಟ್ಟಿಕೊಂತ ಇದ್ದಾರೆ ಅಂತ ಹೇಳಿ ಹೇಳಿದಾಗ ನಾವು ಅದನ್ನ ತಡೆ ಹಿಡಿಬೇಕು ಅಂತ ಪಿಡಿಓ ಅಧಿಕಾರಿಗಳಿಗೆ ಹೇಳಿದಾಗ ಪಿಡಿಓ ಅವರು ಕೈಚೆಲ್ಲಿ ಕುಳಿತರು ನಾವು ಅದನ್ನ ತೆರವುಗೊಳಿಸಬೇಕು ಅಂತ ಹೋಗಿ ಪಿಡಿಓಗೆ ನೋಡಿ ಸರ್ ಈ ತರ ರಾತ್ರಿ ಕಟ್ಟಿದ್ದಾರೆ ದಯವಿಟ್ಟು ಇದನ್ನ ತೆರವುಗೊಳಿಸಿ ಅಂತ ನಮ್ಮ ಅಭಿವೃದ್ಧಿ ಅಧಿಕಾರಿ ಆಗಿರತಕ್ಕಂತ ಪಿಡಿಓ ಸಾಹೇಬರಿಗೆ ನಾವು ಅರ್ಜಿ ಮುಖಾಂತರ ಸಾರ್ವಜನಿಕ ಮುಖಾಂತರ ಅರ್ಜಿನ ಕೊಟ್ಟ್ರಿ ನಾವು ಅವರಿಗೆ ಅವರೇನ್ ಮಾಡಿದ್ರು ಅರ್ಜಿನ ಡಸ್ಟ್ಬಿನ್ ಗೆ ಹಾಕಿದ್ರು ಸೈಡ್ ಗೆ ಹಾಕಿಬಿಟ್ರು ಅವರು ಆಮೇಲೆ ಏನು ಮಾಡಿದ್ರು ಅಲ್ಲಿಂದ ಬಂದು ನಾವು ಇಒ ಸಾಹೇಬರಿಗೆ ಕೊಟ್ಟ್ರಿ ಅರ್ಜಿ ಕೊಟ್ಟ್ರಿ ಇಒ ಸಾಹೇಬರು ಇದನ್ನ ನಾವು ಸಿಒ ಸಾಹೇಬರಿಗೆ ನಾವು ಗಮನ ತರ್ತೀರಿ ಅಂತ ಹೇಳಿ ಅವರು ಸೈಡ್ ಗೆ ಇಟ್ಕೊಂಡ್ರು ಮತ್ತೆ ಒಂದು ಮೂರು ದಿನ ನೋಡಿದ್ರೆ ಅವರು ಗಮನ ತಗೊಂಡಿಲ್ಲ ಆದ ತದನಂತರ ನಾವು ಸಿಒ ಅದ್ರಿಗೆ ಹೋದ್ರಿ ಅಲ್ಲಿ ಅರ್ಜಿ ಕೊಟ್ಟಿದ್ರಿ ಮತ್ತೆ ತಹಸೀಲ್ದಾರ್ಗೂ ದಂಡಾಧಿಕಾರಿಗಳಿಗೂ ಕೊಟ್ಟಿದ್ದೀರಿ ಅರ್ಜಿ ಕೊಟ್ಟ್ರಿ ಅದಾದ ನಂತರ ಆಗಲಿಲ್ಲ ಮತ್ತೆ ಸಿಒ ಅವರು ಇಮಿಡಿಯೇಟ್ ಆಗಿ ಅದನ್ನ ಆಕ್ಷನ್ ತಗೊಂಡ್ರು ಆಕ್ಷನ್ ತಗೊಂಡು ಇಮಿಡಿಯೇಟ್ ಆಗಿ ಇದನ್ನ ತೆರವುಗೊಳಿಸ್ರಿ ಹೋಗಿ ಸ್ಟಾಪ್ ಮಾಡ್ರಿ ಅಂತ ಹೇಳಿ ಸ್ಟಾಪ್ ಮಾಡಿಸೋದಕ್ಕೆ ಒಂದು ಲೆಟರ್ ಮಾಡಿದ್ರು ಸಿಒ ಸಾಹೇಬರು ಸೊ ಇವನನ್ನು ಮತ್ತೆ ತಹಸೀಲ್ದಾರ್ ಸಾಹೇಬರು ಇಬ್ರು ಬಂದು ಸ್ಪಾಟ್ ಮಾಜರ್ ಬಂದ್ರು ಸ್ಪಾಟ್ ಮಾಜರ್ ಮಾಡಿ ಇಮಿಡಿಯೇಟ್ ಆಗಿ ಅದನ್ನ ಸ್ಟಾಪ್ ಮಾಡಿದ್ರಲ್ಲಿ ಸ್ಟಾಪ್ ಮಾಡಿದ ತಕ್ಷಣ ಈಗ ಕಟ್ಟಡ ಕಟ್ಟೋದು ಅಲ್ಲಿ ಸ್ಟಾಪ್ ಆಗಿದೆ ಈಗ ಇವ ಸಾಹೇಬರು ಏನು ಮಾಡಿದ್ದಾರೆ ಅಲ್ಲಿ ಸ್ಟಾಪ್ ಮಾಡಿಬಿಟ್ಟು ಬಂದು ಒಂದು ಸಿಒ ಸಾಹೇಬರಿಗೆ ಒಂದು ಲೆಟರ್ ನ ಮಾಡಿದ್ದಾರೆ ಆ ಲೆಟರ್ ಅಲ್ಲಿ ಇದು ಸಿಒ ಸಾಹೇಬರು ಒಂದು ಆದೇಶನ ಮಾಡಿದ್ದಾರೆ
ಏನಂತ ಈಗ ಏನೇ ಕಟ್ಟಡ ಕಟ್ಟಿದ್ರು ನಿರ್ದಾಕ್ಷಿಣ್ಯವಾಗಿ ಅವರ ಮೇಲೆ ಆಕ್ಷನ್ ತಗೋಬೇಕು ಇಮಿಡಿಯೇಟ್ ಪೊಲೀಸ್ ಎಫ್ಐಆರ್ ಮಾಡಬೇಕು ಅಲ್ಲಿ ಕಟ್ಟಡ ಕಟ್ಟೋರ ಮೇಲೆ ಅಂತ ಇವೋ ಸಾಹೇಬರು ಒಂದು ಸಿಓ ಸಾಹೇಬರಿಗೆ ಒಂದು ಲೆಟರ್ ಮಾಡಿದ್ದಾರೆ ಅದಕ್ಕೆ ನಮಗೆ ಅಗ್ರಿ ಓಕೆ ಬಟ್ ಅದನ್ನ ಅಲ್ಲಿ ಇರತಕ್ಕಂತ ಜಾಗನ ಕುರುಗಳು ಏನಿದಾವೆ ಕಟ್ಟಿರತಕ್ಕಂತದನ್ನ ನಾವು ನೆಲಸಮ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ನೆಲಸಮ ಮಾಡಿ ಏನು ಬಡವರು ಅಲ್ಲಿ ನಿರ್ಗತಿಕರು ಏನಿದ್ದಾರೆ ಅವರಿಗೆ ಆ ಜಾಗನ ಗುರುತಿಸಿಕೊಳ್ಳಿ ಸಂತೋಷ ಏನು ಇಲ್ಲದೆ ಇರತಕ್ಕಂತ ಕೂಡ ನಮಗೆ ಖುಷಿ ಪಡ್ತಾ ಇದ್ರಿ ಬಟ್ ಎಲ್ಲಾ ಇರತಕ್ಕಂತ ವ್ಯಕ್ತಿಗಳು ಆಸ್ತಿ ಪಾಸ್ತಿಗಳಿದ್ದಾವೆ ಮನೆ ಮಠಗಳಿದ್ದಾವೆ ಎಲ್ಲರಿಗೂ ಇರತಕ್ಕಂತವರಿಗೆ ಅದನ್ನ ಕೊಟ್ಟಿದ್ದಾರೆ ಹಂಚಿಕೆ ಮಾಡಿದ್ದಾರೆ।